ಅಕ್ಕೋಲ್ ಗ್ರಾಮ ಪಂಚಾಯತ್ನಲ್ಲಿ ಸಂಭ್ರಮದ 78ನೇ ಸ್ವಾತಂತ್ರ್ಯೋತ್ಸವ. ಅಕ್ಕೋಲ್ ಗ್ರಾಮ ಪಂಚಾಯತ್ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಾಮೂಹಿಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಮೂಲಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ನಡೆಯಿತು. ಅಕ್ಕೋಲ್ ಗ್ರಾಮದಲ್ಲಿ ವಿವಿಧ ಸಮಸ್ಯೆಗಳಿದ್ದು ಗ್ರಾಮ ಪಂಚಾಯತ್ ಮೂಲಕ ಗ್ರಾಮಾಭಿವೃದ್ಧಿಯ ಗುರಿಯನ್ನು ಅನುಷ್ಠಾನಗೊಳ್ಳಬೇಕಿದೆ ಎಂದು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಯುವರಾಜ್ ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಳಿಕ ಗ್ರಾಮ ಪಂಚಾಯತ್ನ ನಿವೃತ್ತ ನೌಕರ ಅಶೋಕ್ ಬಂಡುದಳವಿ ಅವರಿಂದ ಧ್ವಜಾರೋಹಣ ಕಟ್ಟೆಪೂಜೆ ನೆರವೇರಿಸಲಾಯಿತು. ನಿವೃತ್ತ ಬಾಲಮಂದಿರದ ಶಿಕ್ಷಕಿ ಶ್ರೀಮತಿ ವಿಜಯಲಕ್ಷ್ಮಿ ಬಾಬುರಾವ್ ಬಾಚಣ್ಕರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿಶು ವಿಹಾರದ ನಿವೃತ್ತ ಶಿಕ್ಷಕಿ ವಿಜಯಲಕ್ಷ್ಮಿ ಬಾಚಣ್ಕರ್ ಭಾಗವಹಿಸಿದರು. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಯುವರಾಜ್ ಪಾಟೀಲ್ ಮಾತನಾಡಿ, ಗ್ರಾಮದಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ ಗ್ರಾಮ ಪಂಚಾಯತ್ ಕಾರ್ಯಾಲಯದಿಂದ ಸಹಾಯವಾಣಿ ಆರಂಭಿಸಲಾಗಿದ್ದು, ಕಳೆದ ಗಣರಾಜ್ಯೋತ್ಸವದಂದು ವಿದ್ಯಾರ್ಥಿಗಳ ವಿವಿಧ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿದ್ದು ಗ್ರಾಮದ ಮೆಚ್ಚುಗೆಗೆ ಪಾತ್ರವಾಗಿದೆ. ಅವರನ್ನು ಗ್ರಾಮ ಪಂಚಾಯತ್ನ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು. ಸಂಸ್ಕೃತಿ ಕಾರ್ಯಕ್ರಮ ಮಾರ್ಚ್ ಫಾಸ್ಟ್ ವಿದ್ಯಾರ್ಥಿ ವಿವಿಧ ಕಲಾಗುಣ ಸಾದರ ಕರಣ್ಯಾತ ಆಲೆ, ಯಾಚೆ ವಿವಿಧ ಸ್ಥಳಾತೂನ್ ಕೌತುಕ ಝಾಲೆ. या प्रेरणेतून 15 ऑगस्ट हा स्वातंत्र्य दिन साजरा करीत आहोत. आपल्या सर्वांच्या सहकार्याने आम्ही गेले 3-4 वर्ष पंचायतीतील कार्यभार विविध विकासाभिमुख उपक्रमाने चालू आहे. त्यामध्ये आपण प्रथमतः हेल्पलाईन नंबर ही चालू केली. हेल्पलाईन नंबर चालू करण्याचा उद्देश एवढाच होता की गावातील जे काही समस्या असतील हे आम्हाला ग्रामपंचायतीला हेल्पलाईन नंबरद्वारे कळवावं. आम्ही ते समस्या तात्काळ सोडवण्याचा प्रामाणिक प्रयत्न केले आहे. त्याचबरोबर दुसऱ्यांदा आपण ग्रामपंचायत आपल्या दारी हे उपक्रम आणून आम्ही गावातील इतर समस्या, काही अडचणी असतील, नागरिकांच्या अडचणी असतील, हे सर्व समजून घेऊन त्याचं निवारण करण्याचा एक प्रामाणिक प्रयत्न करून 28.5 लाखांचा निधी आपण मंजूर करून घेऊन त्याबद्दल विकासाचा काम चालू आहे. आता सध्या कामही चालू आहे. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಸನ್ಮಾನಿಸಿ ಗ್ರಾಮ ಪಂಚಾಯತ್ನ ನಿವೃತ್ತ ನೌಕರ ಅಶೋಕ್ ಬಂಡುದಳವಿ ಹಾಗೂ ನಿವೃತ್ತ ಬಾಲಮಂದಿರದ ಶಿಕ್ಷಕಿ ವಿಜಯಲಕ್ಷ್ಮಿ ಬಾಚಣ್ಕರ್ ಅವರನ್ನು ಉಪಸ್ಥಿತರಿದ್ದ ಗಣ್ಯರು ಶಾಲು ಹೊದಿಸಿ ಸನ್ಮಾನಿಸಿದರು. ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಯುವರಾಜ್ ಪಾಟೀಲ್, ಉಪಾಧ್ಯಕ್ಷೆ ಶಾರದಾ ಕೋಳಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಇಂದ್ರಜಿತ್ ಸೋಲಾಂಕುರೆ, ದೀಪಕ್ ಕೋಳಿ, ಪೋಪಟ್ ವಡರ್, ಜಗದೀಶ್ ಸಾಬ್ಲೆ, ವಿಕಾಸ್ ಸಂಕಪಾಳ್, ಪ್ರದೀಪ್ ಪಾಟೀಲ್, ಶ್ರೀಕಾಂತ್ ಕೋಳಿ, ಅನಿತಾ ಮದಾಳೆ, ಅನಿತಾ ಕುಂಬಾರ್, ಉಜ್ವಲ ಮೋಹಿತೆ, ಸಾಧನಾ ಪಾಟೀಲ್, ಯಶೋಧ ಗಸ್ತೆ, ಪುನಂ ಗವೆ, ರಮಾ ಬನ್ನೆ, ಸ್ವಾತಿ ಮಗ್ಧುಮ್, ಸುಧಾಕರ್ ಚವಾಣ್, ಸುಶೀಲಾ ನಾಯಕ್, ನೀತಾ ಸುತರ್, ಮಹಾದೇವಿ ವಾಡ್ಕರ್ ಸೇರಿದಂತೆ PDO, ಕಾರ್ಯದರ್ಶಿ, ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು, ಎಲ್ಲ ಶಿಕ್ಷಕ ಶಿಕ್ಷಕಿಯರು, ಅಂಗನವಾಡಿ ಶಿಕ್ಷಕಿ ಹಾಗೂ ಗ್ರಾಮದ ಪ್ರತಿಷ್ಠಿತ ನಾಗರಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಸ್ವಾತಿ ಮಗ್ದುಮ್ ನಿರ್ವಹಿಸಿದರು. ಧ್ವಜ ಪ್ರಣಾಮ್. ರಾಷ್ಟ್ರಗೀತೆ ಏಕ್ ಸಾಥ್ ಶುರು ಕರ್.